ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಈ ವಿಡಿಯೋನ ಕ್ಲಿಕ್ ಮಾಡಿ ತುಂಬಾ ಒಳ್ಳೆ ಕೆಲಸ ಮಾಡಿದೀರ. ಈ ವಿಡಿಯೋಲಿ ನಾನು ಯಾವ ತರ ವಿ2 ಎಕ್ಸಾಮ್ಸ್ ನ ಪಾಸ್ ಮಾಡಬೇಕು ಅಂತ ಒಂದು ಒಳ್ಳೆ ಟ್ರಿಕ್ಸ್ ನ ಹೇಳ್ಕೊಡ್ತೀನಿ. ಇದು ತುಂಬಾ ಇಂಪಾರ್ಟೆಂಟ್ ಆಗಿದೆ ಮತ್ತೆ 100% ಯೂಸ್ಫುಲ್ ಆಗೇ ಆಗತ್ತೆ. ನನಗಂತೂ ಕಾನ್ಫಿಡೆಂಟ್ ಇದೆ ಇದು ಯೂಸ್ಫುಲ್ ಆಗೇ ಆಗತ್ತೆ ಅಂತ. ಇದು ನನ್ನ ಟ್ರಿಕ್ ಬೇರೆಯವರು ಯಾವ ತರ ಹೇಳ್ತಾರಂತ ನನಗಂತೂ ಗೊತ್ತಿಲ್ಲ. ಬಟ್ ನನ್ನ ಟ್ರಿಕ್ ನ ಫಾಲೋ ಮಾಡಿದ್ರೆ ನಾನು 100% ಆಗಿ ಗ್ಯಾರಂಟಿ ಕೊಡ್ತೀನಿ ನೀವು ವಿ2 ಎಕ್ಸಾಮ್ಸ್ ಅಲ್ಲಿ ಪಾಸ್ ಆಗೇ ಆಗ್ತೀರಾ. ಸೊ ಸುಮ್ಮನೆ ವಿಡಿಯೋನ ಸ್ಕಿಪ್ ಮಾಡಿ ಟ್ರಿಕ್ಸ್ನ ಮಿಸ್ ಯೂಸ್ ಮಾಡ್ಕೋಬೇಡಿ, ಯೂಸ್ ಮಾಡ್ಕೊಳ್ಳಿ. ಮತ್ತೆ ನಿಧಾನವಾಗಿ ಹೇಳ್ತೀನಿ ನಿಮಗೆ, ಯಾವುದೇ ಸೆಮಿಸ್ಟರ್ ಹೋಗಲಿ ಯಾವುದೇ ಸಬ್ಜೆಕ್ಟ್ ತಗೊಳ್ಳಿ, ನಿಮಗೆ ಈ ಫಾರ್ಮುಲಾ ಈ ಟ್ರಿಕ್ಕು ನಿಮಗೆ ಅಪ್ಲೈ ಆಗೇ ಆಗತ್ತೆ. ನಾನು ಒಂದು ವಿ2 ಸ್ಟೂಡೆಂಟ್ ಆಗಿರೋದ್ರಿಂದ ನನಗೆ ಗೊತ್ತಿದೆ ಯಾವ ಥರ ಬರೀಬೇಕು ಅಂತ, ಯಾವ ಥರ ಅಪ್ಲೈ ಮಾಡಬೇಕು ಅಂತ. ಅದಕ್ಕೆ ನಾನು ಒಂದು ಎಕ್ಸಾಕ್ಟ್ ಫಾರ್ಮುಲಾ ಫೈಂಡ್ ಔಟ್ ಮಾಡಿದ್ದೀನಿ, ಎಕ್ಸಾಕ್ಟ್ ಟ್ರಿಕ್ನ ಫೈಂಡ್ ಔಟ್ ಮಾಡಿದ್ದೀನಿ ಯಾವ ಥರ ವಿ2 ಎಕ್ಸಾಮ್ಸ್ನ ಪಾಸ್ ಮಾಡಬೇಕು ಅಂತ. ಸೊ ಕಂಪ್ಲೀಟ್ ಫೈನಲ್ ಆಗಿ ಮೀನ್ಸ್ ಲಾಸ್ಟ್ ತನಕ ನನ್ನ ವಿಡಿಯೋನ ವಾಚ್ ಮಾಡಿ, ಇದು 100% ಯೂಸ್ಫುಲ್ ಆಗೇ ಆಗುತ್ತೆ, ಗ್ಯಾರಂಟಿ ಕೊಡ್ತಾ ಇದ್ದೀನಿ. ಸೊ ನಿಮ್ಮೆಲ್ಲರಿಗೂ ಯಾವುದೇ ಸೆಮಿಸ್ಟರ್ ಹೋಗಲಿ ಯಾವುದೇ ಸಬ್ಜೆಕ್ಟ್ ತಗೊಳ್ಳಿ, ನೀವು ನಿಮಗೆ ಮಾಡ್ಯೂಲ್ 1, ಮಾಡ್ಯೂಲ್ 2 ಮತ್ತೆ ಮಾಡ್ಯೂಲ್ 3, ಮಾಡ್ಯೂಲ್ 4 ಬ್ಯಾಕ್ಗ್ರೌಂಡ್ ವಾಯ್ಸ್ ಇದೆ, ಜಸ್ಟ್ ಫೋಕಸ್ ಮಾಡಬೇಡಿ, ನಾನು ಏನೇನು ಹೇಳ್ತೀನಿ ಅದರ ಮೇಲೆ ಫೋಕಸ್ ಮಾಡಿ. ಮಾಡ್ಯೂಲ್ 5 ಅಂತ ಇರುತ್ತೆ. ಮಾಡ್ಯೂಲ್ 1, ಮಾಡ್ಯೂಲ್ 2, ಮಾಡ್ಯೂಲ್ 3, ಮಾಡ್ಯೂಲ್ 5 ಯಾವುದೇ ಸಬ್ಜೆಕ್ಟ್ ತಗೊಳ್ಳಿ ನಿಮಗೆ ಇದ್ದೇ ಇರತ್ತೆ ಅಲ್ವಾ. ಫಸ್ಟ್ ನೀವು ಏನು ಮಾಡಬೇಕಂದ್ರೆ ಪ್ರೀವಿಯಸ್ ಇಯರ್ದು 5 to 6 ಕ್ವಶನ್ ಪೇಪರ್ಸ್ನ ಕಲೆಕ್ಟ್ ಮಾಡ್ಕೊಳ್ಳಿ. ಏನು ಮಾಡಬೇಕು, 5 to 6 ಕ್ವಶನ್ ಪೇಪರ್ನ ಕಲೆಕ್ಟ್ ಮಾಡ್ಕೋಬೇಕಾಯ್ತಾ. 5 to 6 ಕ್ವಶನ್ ಪೇಪರ್ಸ್ನ ಕಲೆಕ್ಟ್ ಮಾಡ್ಕೋಬೇಕು. ಆ 5 to 6 ಕ್ವಶನ್ ಪೇಪರ್ ಕಲೆಕ್ಟ್ ಮಾಡಿ ಮಾಡ್ಯೂಲ್ 1 ಅಂತ ಚೂಸ್ ಮಾಡಿ. ಅದರಲ್ಲೇ ಬರೆದಿರತ್ತೆ ಮಾಡ್ಯೂಲ್ 1 ಅಂತ, ಮಾಡ್ಯೂಲ್ 1 ಕ್ವಶನ್ಸ್ ಇಷ್ಟಿರುತ್ತೆ ಅಂತ. ನೀವು ಎಲ್ಲ ಕ್ವಶನ್ ಪೇಪರ್ಸ್ ಅಲ್ಲೂ ಮಾಡ್ಯೂಲ್ ವೈಸ್ ನೋಡಿ, ಒಂದಾದರೂ ಎರಡಾದರೂ ಕ್ವಶನ್ ರಿಪೀಟ್ ಆಗೇ ಆಗಿರುತ್ತೆ. ಇವಾಗ 2 to 3 ಟೈಮ್ಸ್ ಕೂಡ ರಿಪೀಟ್ ಆದರೂ ಕೂಡ ಆ ಕ್ವಶನ್ನ ಕನ್ಸಿಡರ್ ಮಾಡ್ಕೊಳ್ಳಿ. ಎರಡು ಕ್ವಶನ್ಸ್ನ ಕನ್ಸಿಡರ್ ಮಾಡಿ, ರಿಪೀಟೆಡ್ ಎರಡು ಕ್ವಶನ್ಸ್ನ ಕನ್ಸಿಡರ್ ಮಾಡಿ 2 ಕ್ವಶನ್ಸ್ ತಗೊಳ್ಳಿ. ಸೇಮ್ ಸೆಕೆಂಡ್ ಮಾಡ್ಯೂಲಲ್ಲೂ ಅದೇ ಮಾಡಬೇಕು ನೀನು, ಥರ್ಡ್ ಮಾಡ್ಯೂಲಲ್ಲಿ ಅದೇ ಮಾಡಬೇಕು ನೀವು, ಮತ್ತೆ ಎಲ್ಲಾದ್ರಲ್ಲೂ ಆ ಥರನೇ ಮಾಡಬೇಕು. 2 to 2 ಕ್ವಶನ್ಸ್ನ ಕನ್ಸಿಡರ್ ಮಾಡಿದ್ರೆ ಟೋಟಲ್ 10 ಕ್ವಶನ್ಸ್ ಆಗತ್ತೆ. ಟೋಟಲ್ 10 ಕ್ವಶನ್ಸ್ ಆಗತ್ತಲ್ವಾ. ಇವಾಗ ಏನ್ ಮಾಡ್ಬೇಕಂದ್ರೆ, ಅವರು ಡೆಫಿನೆಟ್ಲಿ ಮಾಡ್ಯೂಲ್ 1 ನೀವು ಅವರು 6 ಕ್ವಶನ್ಸ್ ಕೇಳಿರ್ತಾರೆ, ಸಬ್ ಕ್ವಶನ್ಸ್ 4 or 6, ಅದರಲ್ಲಿ ನೀವು ಕಲ್ತಿರೋದು ಕ್ವಶನ್ಸ್ ಪಕ್ಕ ಒಂದು ಕ್ವಶನ್ಸ್ ಬಂದೇ ಬರುತ್ತೆ, ಯಾಕಂದ್ರೆ ಅದು ರಿಪೀಟೆಡ್ ಆಗಿರುತ್ತೆ 2 to 3 ಟೈಮ್ಸ್, ಇಲ್ಲಾಂದ್ರೆ 4 ಟೈಮ್ಸ್. ಒಂದಂದ್ರೆ ಪಕ್ಕ ಎಲ್ಲ ಮಾಡ್ಯೂಲಲ್ಲೂ ಒಂದೊಂದು ಕ್ವಶನ್ಸ್ ಒಂದು ರಿಪೀಟ್ ಆಗೇ ಆಗಿರುತ್ತೆ. ನೀವು ಕಲ್ತಿರೋಂತಹ 2 ಕ್ವಶನ್ಸ್ ಅಲ್ಲಿ ಅವರು ಪಕ್ಕ ಒಂದಾದ್ರೂ ಇಲ್ಲಾಂದ್ರೆ ಬೈ ಚಾನ್ಸ್ ಎರಡೂ ಕೂಡ ಕೊಟ್ಬಿಡ್ತಾರೆ. ಲಕ್ಕಿ ನಿಮ್ ಲಕ್ ಇದ್ರೆ ಎರಡೂ ಕೂಡ ಕೊಡಬಹುದು ಅವರು. ನಾನು ಒಂದೊಂದು ಕ್ವಶನ್ ನ ಕನ್ಸಿಡರ್ ಮಾಡ್ತೀನಿ, ಡೆಫಿನೆಟ್ ಅವರು ಒಂದು ಕ್ವಶನ್ಸ್ ಕೊಟ್ಟೆ ಕೊಡ್ತಾರೆ. ಸುಮ್ಮನೆ ಇಂಪಾರ್ಟೆಂಟ್ ಕ್ವಶನ್ ಅದು ಅದು ಅಂತ ಹೊಂದ್ಕೊಂಡು ಹೋಗ್ಬಿಡಿ. ಈ ಟ್ರಿಕ್ನ ಅಪ್ಲೈ ಮಾಡಿ ನೋಡಿ, ಯಾವ ಥರ ಪಾಸ್ ಆಗ್ತೀರ ಅಂತ ಆಮೇಲೆ ನನಗೆ ಕಮೆಂಟ್ ಮಾಡಿ ಎಕ್ಸಾಮ್ ಆದ್ಮೇಲೆ. ಸೊ ತಗೊಳ್ಳಿ, 1 ಕ್ವಶನ್ಸ್ ಕೇಳ್ತಾರೆ ಅಂತ ಅನ್ಕೊಳ್ಳಿ. 1 ಕ್ವಶನ್ಸ್ ಕೇಳ್ತಾರೆ ಇದರಲ್ಲೂ ಕೂಡ, 1 ಕ್ವಶನ್ ಕೇಳ್ತಾರೆ ಆಯ್ತಾ. ಇದರಲ್ಲೂ ಕೂಡ 1 ಕ್ವಶನ್ ಕೇಳ್ತಾರೆ, ಇದರಲ್ಲೂ ಕೂಡ 1 ಕ್ವಶನ್ ಕೇಳ್ತಾರೆ, ಎಲ್ಲ ಮಾಡ್ಯೂಲ್ 1, ಮಾಡ್ಯೂಲ್ 2, ಮಾಡ್ಯೂಲ್ 3, ಮಾಡ್ಯೂಲ್ 4, ಮಾಡ್ಯೂಲ್ 5 ಇಂದ. ಸೊ 1 ಕ್ವಶನ್ಸ್ ಮಿನಿಮಮ್ ಅಂತೂ 7 to 8 ಮಾರ್ಕ್ಸ್ ಇದ್ದೇ ಇರುತ್ತೆ, ಮ್ಯಾಕ್ಸಿಮಮ್ ಆದರೂ 7 to 8 ಮಾರ್ಕ್ಸ್ ಇದ್ದೇ ಇರುತ್ತೆ. ಇದರಲ್ಲಿ 7 ಮಾರ್ಕ್ಸ್, ಇದರಲ್ಲೂ ಕೂಡ 7 ಮಾರ್ಕ್ಸ್, ಇದರಲ್ಲೂ ಕೂಡ 7 ಮಾರ್ಕ್ಸ್, ಇದರಲ್ಲೂ ಕೂಡ 7 ಮಾರ್ಕ್ಸ್, ಇದರಲ್ಲೂ ಕೂಡ 7 ಮಾರ್ಕ್ಸ್. ಟೋಟಲ್ 5 ಕ್ವಶನ್ಸ್ ಕೇಳ್ತಾರೆ, 7 ಮಾರ್ಕ್ಸ್ ಗೆ 5 7 35 ಆಗಿರುತ್ತೆ. 35 ಇದು ಮಿನಿಮಮ್ ಆಗಿರುತ್ತೆ, 35 ಪ್ಲಸ್ ಸ್ಕೋರ್ ಮಾಡಬಹುದು ಅಥವಾ ಆಯ್ತಾ. ಸೊ 1 2 3 4 5 5 ಮಾಡ್ಯೂಲ್ ಇಂದ 7 7 ಮಾರ್ಕ್ಸ್ ಇಂದ ಒಂದೊಂದು ಕ್ವಶನ್ ಪಕ್ಕ ಕೇಳಕ್ ಇರ್ತಾರೆ, ಅದು 35 ಪ್ಲಸ್ ಆಗಿರುತ್ತೆ. ನಿಮ್ ಲಕ್ ಇದ್ರೆ ಕೂಡ ಎರಡೆರಡು ಕ್ವಶನ್ ಕೂಡ ಕೇಳಬಹುದು, ಲೈಕ್ 35 plus 50 ಪ್ಲಸ್ ಆಗ್ಬಿಡತ್ತೆ. ಅಲ್ಲಿ ಫೇಲ್ ಆಗುವಂತಹ ಡೌಟ್ ಇಲ್ಲೇ ಇರಲ್ಲ, ಯಾಕಂದ್ರೆ ಇದು ಟ್ರಿಕ್ ನಾನು ಫೈಂಡ್ ಔಟ್ ಮಾಡಿದ್ದೀನಿ, ನಾನು ಕೂಡ ಅಪ್ಲೈ ಮಾಡಿ ನೋಡಿದೀನಿ. ಅದಕ್ಕೆ ನಾನು ನಿಮ್ಗೆ ಹೇಳ್ತಿರೋದು ಯಾವ ತರ ಮಾಡ್ಬೇಕು ಅಂತ. ಈ ತರನೇ ಕಂಟಿನ್ಯೂಸ್ ಟ್ರಿಕ್ಸ್ ನ ಪಡೆಯೋಕೋಸ್ಕರ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಯಾಕೆ ನಾನು ವಿಡಿಯೋ ಮೀನ್ಸ್ ವಿಡಿಯೋ ಮುಂದೆ ಬಂತಿಲ್ಲ ಅಂದ್ರೆ, ಒಂದು ಪರ್ಟಿಕ್ಯುಲರ್ ಗೋಲ್ ಇದೆ, ಇಷ್ಟು ಆದ್ಮೇಲೆ ಸಬ್ಸ್ಕ್ರೈಬರ್ ಆದ್ಮೇಲೆ ವಿಡಿಯೋ ಮುಂದೆ ಬರೋಣ ಅಂತ. ನೀವು ಸಬ್ಸ್ಕ್ರೈಬರ್ ನ ರೀಚ್ ಮಾಡಿಸಿದ್ರೆ ಆ ಗೋಲ್ನ, ಆಮೇಲೆ ನಾನು ತುಂಬಾ ಟ್ರಿಕ್ಸ್ ನ ಶೇರ್ ಮಾಡ್ತೀನಿ. ಯಾವ ತರ ನಾನು ಒಂದು ಟಾಪ್ ಸ್ಟೂಡೆಂಟ್ ಆಗಿದ್ದರಿಂದ ಈ ಟ್ರಿಕ್ಸ್ ನಗಳನ್ನ ಹೇಳ್ತಿದ್ದೀನಿ ಆಯ್ತಾ. ಜಸ್ಟ್ ಬ್ಯಾಕ್ಗ್ರೌಂಡ್ ತುಂಬಾ ವಾಯ್ಸ್ ಇದೆ ಇಲ್ಲಿ, ಸೊ ಫೋಕಸ್ ಮಾಡಬೇಡಿ, ತುಂಬಾನೇ ಡಿಸ್ಟರ್ಬ್ ಆಗುತ್ತೆ ವಿಡಿಯೋ ಎಲ್ಲ ಮಾಡಬೇಕಾದ್ರೆ. ಓಕೆ, 35 ಪ್ಲಸ್ ನ ನೀವು ಸ್ಕೋರ್ ಮಾಡಬಹುದು ಔಟ್ ಆಫ್ 100. ಅವ್ರು ಎರಡೆರಡು ಕ್ವಶನ್ ಕೇಳಿದ್ರು ಕೂಡ ನೀವು 70 ಪ್ಲಸ್ ನ ಸ್ಕೋರ್ ಮಾಡಬಹುದು. ಬಟ್ ನಾನು ಒಂದು ಈಸಿಯಾಗಿ ಟ್ರಿಕ್ ನ ತುಂಬಾ ನೋಡಿರ್ತೀನಿ, ತುಂಬಾ ಸ್ಟೂಡೆಂಟ್ ಸ್ಟ್ರಗಲ್ ಮಾಡ್ತಾ ಇರ್ತಾರೆ,
ಹೇಗೆ ಪಾಸ್ ಮಾಡೋದು ಅಂತ ಸುಮ್ಮನೆ ಫೇಲ್ ಆಗ್ತಾರೆ. ನೋಡಿದ್ರೆ 10, 8, 12 ಆತರ ಮಾರ್ಕ್ಸ್ ತಗೊಂಡ್ತಾ ಇರೋದು ಯಾಕೆ ಅಂತ ನನಗಂತೂ ಗೊತ್ತಾಗ್ತಿಲ್ಲ. 10 questions ಕಲ್ತ್ರೆ ನಿಮಗೆ 35+ ಆರಾಮಾಗಿ ಈಸಿಯಾಗಿ ಪಾಸ್ ಆಗ್ತೀರಾ. ಇದು ನನ್ನ ಫಾರ್ಮುಲಾ ಆಗಿದೆ, ನನ್ನ ಟ್ರಿಕ್ ಆಗಿದೆ. ಇದು ಅಪ್ಲೈ ಮಾಡಿದ್ರೆ ನೀವು 100% ಸಕ್ಸಸ್ಫುಲ್ ಆಗಿ ಆಗ್ತೀರಾ. ನೋಡಿ ಆಮೇಲೆ ಎಕ್ಸಾಮ್ಸ್ ಇದು ಇವಾಗ ನಡೀತಿದೆ ಅನ್ಸುತ್ತೆ, ವಿಟಿಯೋ ಎಕ್ಸಾಮ್ಸ್ ನಡೆದಾದ್ಮೇಲೆ ನನಗೆ ಹೇಳಿ ಕಮೆಂಟ್ ಮಾಡಿ ಇದು ಟ್ರಿಕ್ ಯೂಸ್ ಆಗಿದೆ ಆಗಿಲ್ವಾ ಅಂತ. ಡೆಫಿನೆಟ್ ಆಗಿ ಈ ಟ್ರಿಕ್ಸ್ ಯೂಸ್ ಆಗಿ ಆಗತ್ತೆ. ಸೊ ಇಷ್ಟೇ ಗೈಸ್, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಿರೋ ಬೆಲ್ ಐಕನ್ ತಪ್ಪದೆ ಪ್ರೆಸ್ ಮಾಡಿ. ನಮಗೆ ಸಪೋರ್ಟ್ ಮಾಡಿ, ಇನ್ನು ಕೂಡ ನಾವು ಮೋಟಿವೇಶನ್ ಆಗಿ ವಿಡಿಯೋಸ್ ನ ಕೊಡ್ತಾ ಇರ್ತೀವಿ. ಮ್ಯಾಥಮೆಟಿಕ್ಸ್ ರಿಲೇಟೆಡ್ ಆಗ್ಲಿ, ಯಾವ್ದು ಈ ತರನೇ ರಿಲೇಟೆಡ್ ಈಸಿ ಶಾರ್ಟ್ ಕಟ್ ಟ್ರಿಕ್ಸ್ ನಾವು ಹೇಳ್ಕೊಡ್ತಾ ಹೋಗ್ತೀವಿ. ಸೊ ಕಂಟಿನ್ಯೂ ಆಗಿ ನಮ್ಮ ಚಾನಲ್ ನ ವಾಚ್ ಮಾಡ್ತಾ ಇರಿ. ಸೊ ಇಷ್ಟೇ ಗೈಸ್, ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್.